ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪೂರಿಗೆ, ಮತ್ತು ಚಪಾತಿಗೆ, ರಾಗಿ ಮುದ್ದೆಗೆ, ಅಕ್ಕಿ ರೊಟ್ಟಿಗೆ, ರೈಸ್ಗೆ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಮಾಡೋಕ್ಕೆ ಶುರು ಮಾಡೋಣ. ಚಿಕನ್ 1 kg ಅಷ್ಟು ತೊಗೊಂಡಿದ್ದೀನಿ, 1 kg ಚಿಕನ್ನು. ಸೊ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ನಾವು ಫಸ್ಟು. ಸೊ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಯಾವಾಗಲೂ ನಾನ್ ವೆಜ್ಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಶುಂಠಿ, ಸ್ವಲ್ಪ ಧನಿಯಾ, ಒಂದು ಸ್ಪೂನ್ ಅಷ್ಟು ಧನಿಯಾ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಮತ್ತು ಮರಾಠಿ ಮೊಗ್ಗು. ಚಾಪ್ಸ್ ಗ್ರೇವಿಗೆ ಮೇನು ಕಾಳುಮೆಣಸು ಜಾಸ್ತಿ ಬೇಕಾಗುತ್ತೆ. ಚಾಪ್ಸ್ ಗ್ರೇವಿಗೆ, ಚಾಪ್ಸ್ಗಾಗಲಿ ಚಾಪ್ಸ್ ಗ್ರೇವಿಗಾಗಲಿ ಕಾಳುಮೆಣಸು ಜಾಸ್ತಿ ಬೇಕು. ಸೊ ಹಾಗಾಗಿ ನಾನು ಒಂದು 2.5 ಸ್ಪೂನ್ ಅಷ್ಟು ಹಾಕೊತ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ. ನಾವು ಎಷ್ಟು ಗ್ರೇವಿ ಮಾಡ್ತೀವಿ ಅದ್ರ ಮೇಲೆ ನಾವು ಅಂದಾಜಲ್ಲಿ ಖಾರ ಹಾಕೋಬೇಕು. ಈಗ ಈರುಳ್ಳಿ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಎಲ್ಲ ಹುರ್ಕೋಬೇಕು. ಸೊ ಮಸಾಲೆ ಹುರಿದಾಗಿದೆ. ಸ್ವಲ್ಪ ಮಿಕ್ಸಿ ಜಾರ್ ತಗೋಬೇಕು. ಸೊ ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕೋಬೇಕು ಮಸಾಲೆಗೆ. ಜೊತೆಗೆ ಪುದೀನ ಸೊಪ್ಪು ಒಂದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಒಂದು 2 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಈ 2 ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಗಸಗಸೆ. ಸೊ ಇದನ್ನು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೋತೀನಿ. ಹುರಿದಿರೋ ಮಸಾಲೆ ಹಾಕೋಬೇಕು. ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋಬೇಕು, ಅರಶಿನ. ಈಗ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊ ರೀತಿ ಪೇಸ್ಟ್ ಮಾಡ್ಕೋಬೇಕು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಂಡ್ರಿ ನುಣ್ಣಗೆ. ಈಗ ಕುಕ್ಕರಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಸೊ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಬೇಕು. ಈ ರೀತಿ ಉದ್ದುದ್ದಕ್ಕೆ ಚಾಪ್ಸ್ ಗ್ರೇವಿಗೆ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಎಷ್ಟು ಹಾಕಿದ್ರು ಹುರಿದು ಹಾಕಿ ಈ ರೀತಿ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ನಾನು 1 ಈರುಳ್ಳಿಯಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕೋಬೇಕು. ಸ್ಕಿನ್ ಇರೋದನ್ನೇ ಹಾಕೋಬೇಕು, ಗ್ರೇವಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮಸಾಲೆ ಹಾಕೋಬೇಕು. ಸೊ ಮಸಾಲೆ ನೀರು ಸಹ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ನಮಗೆ ಎಷ್ಟು ಥಿಕ್ನೆಸ್ ಬೇಕು ನೋಡ್ಕೊಂಡು ನಾವು ನೀರು ಹಾಕೋಬೇಕು. ಸೊ ಚಿಕನ್ದು ಸ್ವಲ್ಪ ನೀರು ಬಿಟ್ಕೊಳತ್ತೆ, ಹಾಗಾಗಿ ಸ್ವಲ್ಪ ಥಿಕ್ನೆಸ್ಸೇ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಮಗೆ ಎಷ್ಟು ಕ್ವಾಂಟಿಟಿ ಮಾಡಿದ್ವಿ ಅದನ್ನು ಅಂದಾಜಲ್ಲಿ ನಾವು ಉಪ್ಪು ಹಾಕೋಬೇಕು. ಸೊ ಒಂದ್ಸಲ ಎಲ್ಲ ಮಿಕ್ಸ್ ಆಗಿದೆ. ಕ್ಲೋಸ್ ಮಾಡ್ಕೊಂಡು 1 ವಿಜಿಲ್ ಕೂಗಿಸ್ಕೋಬೇಕು. ಸೊ ವಿಜಿಲ್ ಕೂಗಿಸ್ಕೊಂಡು ತಣ್ಣಗಾಗಿದೆ ಕುಕ್ಕರು. ಸೊ ಚಾಪ್ಸ್ ಗ್ರೇವಿ ತಯಾರಾಗಿದೆ. ಒಂದಿಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ನೀರಾಗಿ ಮಾಡಿದ್ರು ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಚಿಕನ್ ಚಾಪ್ಸ್ ಗ್ರೇವಿ ತಯಾರಾಗಿದೆ. ಸೊ ಇದಕ್ಕೆ ಜೊತೆ ನಾವು ತಟ್ಟೆ ಇಡ್ಲಿ ಅಥವಾ ರಾಗಿ ಮುದ್ದೆ, ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ, ಪುಲ್ಕ, ಮತ್ತು ಅಕ್ಕಿ ರೊಟ್ಟಿ, ನೀರು ದೋಸೆ, ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ.